आत्मीय विद्यार्थिगळे शुभोदयगळु वेलकम टू माय क्लास नानु शिक्षक द्यामण्णाजय विषय कन्नड तरगतियवरिगे मूरनेय गद्य अन्नद हंगु अन्नेर सत्तु एनु इदु अन्नद हंगु अन्नेर सत्तु अंद्रे नावु इन्नोब्बर ऋण बाधेयल्लि इरबारदु इन्नोब्बर हंगिनल्लि नावु जीवनवन्न माडबारदु एन्नुवंत ओंदु अर्थवन्न गादे अक्किय मेले आसे नेंटर मेले प्रीति वेद सुळ्ळादरू गादे सुळ्ळागुत्तदे नाडुनुडि इदे अक्किनु खर्चागबारदु नेंटरू सह प्रीतियिंद इरबेकु अन्नुवंतद्दु इदु हेगे साध्य एरडु मनस्थिति अल्वा नम्म मनस्सु तदेक चित्तदिंद इरबेकु ओंदे मनस्सु इरबेकु नम्म मनस्सु ನಿಶ್ಚಿತವಾಗಿರಬೇಕು ಎನ್ನುವಂತಹ ಒಂದು ಅರ್ಥವನ್ನ ನೀಡುತ್ತದೆ ಜೇಡರ ದಾಸಿಮಯ್ಯರು ಒಂದು ಮಾತು ಹೇಳ್ತಾರೆ ನಿಮ್ಮ ದಾನವನ್ನು ಅನ್ಯರನ್ನ ಹೊಗಳುವ ಪುಣ್ಯಗಳೇನೆಂಬ ಹೇಳ ರಾಮನಾಥ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನಿಮ್ಮ ಅನ್ನವನ್ನು ಉಂಡು ಇನ್ನೊಬ್ಬರಿಗೆ ನಾವು ದ್ರೋಹವನ್ನು ಬಗೆಬೇಕು ಇನ್ನೊಬ್ಬರ ಬಗ್ಗೆ ನಾವು ಹೇಳಬೇಕು ಎನ್ನುವಂತಹದ್ದು ಇಲ್ಲಿ ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಸ್ವಾರಸ್ಯಕರವಾಗಿ ಹೇಳಿದ್ದಾರೆ ಹಾಗಾಗಿ ನಾವು ಇಬ್ಬರಿಗೂ ಸಹ ಆಶ್ವಾಸನೆಯನ್ನು ಕೊಡುವುದಕ್ಕಿಂತ ಮುಂಚೆ ನಾವು ಯೋಚನೆಯನ್ನು ಮಾಡಬೇಕು ಆ ಆಶ್ವಾಸನೆಯನ್ನು ಕೊಟ್ಟ ನಂತರ ಅದನ್ನು ನಾವು ನೆರವೇರಿಸ್ತೀವೋ ಅಥವಾ ಇಲ್ಲವೋ ಅದು ನಮ್ಮ ಕೈಯಿಂದ ಆಗುತ್ತದೋ ಅಥವಾ ಇಲ್ಲವೋ ಎನ್ನುವಂಥದ್ದು ಪೂರ್ವಗ್ರಹ ಪೀಡಿತವಾಗಿ ನಾವು ಯೋಚನೆಯನ್ನು ಮಾಡಬೇಕಾಗ್ತದೆ ಅಲ್ವಾ ವಿದ್ಯಾರ್ಥಿಗಳೇ ಹಾಗಿದ್ದಾಗ ನಾವು ಇನ್ನೊಬ್ಬರ ಅನ್ನದ ಹಂಗಿನಲ್ಲಿ ಇರಬಾರದು ಇನ್ನೊಬ್ಬರ ಋಣಬಾಧೆಯಲ್ಲಿ ನಾವು ಜೀವನವನ್ನು ಮಾಡಬಾರದು ಎನ್ನುವಂತಹದ್ದು ಈ ಒಂದು ಪದದ ಅರ್ಥವಾಗಿದೆ ಹಾಗಾದ್ರೆ ಈ ಅನ್ಯದ ಹಂಗು ಅನ್ಯರ ಸ್ವತ್ತು ಏನಿದು ಹಾಗಾದ್ರೆ ಈ ಗದ್ಯವನ್ನು ಬರೆದವರು ಯಾರು ಅವರ ಒಂದು ಪರಿಚಯ ಹಾಗೂ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಗದ್ಯ ಯಾವುದಕ್ಕೆ ಸಂಬಂಧಿಸಿದೆ ಎನ್ನುವಂತಹದ್ದು ನಾವು ನೋಡ್ತಾ ಹೋಗೋಣ ಈ ಒಂದು ಗದ್ಯ ಪಾಠ ಮಹಾಭಾರತದ ಕಥೆಗೆ ಸಂಬಂಧಿಸಿದ್ದು ನಿಮಗೆ ಗೊತ್ತು ಮಹಾಭಾರತ ಗೊತ್ತು ರಾಮಾಯಣ ಗೊತ್ತು ತೆನಾಲಿ ರಾಮಕೃಷ್ಣನ ಕಥೆ ಗೊತ್ತು ಅಕ್ಬರ್ ಬೀರ್ಬಲ್ ಕಥೆಗಳು ಗೊತ್ತು ಇಂತಹ ಹಲವಾರು ಪಂಚತಂತ್ರ ಕಥೆಗಳು ಸಹ ನಿಮ್ಗೆ ಗೊತ್ತು ಹೀಗೆ ಹಲವಾರು ಕಥೆಗಳಲ್ಲಿ ಒಂದೊಂದು ರೀತಿಯಾದಂತಹ ವಿಷಯಗಳನ್ನು ಒಳಗೊಂಡಿದ್ದು ಜೀವನದ ಅನುಭವಗಳನ್ನು ಒಳಗೊಂಡಿರುವಂತಹ ಸೂಕ್ತಿಗಳಿದ್ದಾವೆ ಅಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ನೋಡಿ ನೀವು ಮ್ಯಾಥ್ಸ್ ಅಲ್ಲಿ ಗಣಿತದಲ್ಲಿ ನೀವು ಲೆಕ್ಕವನ್ನು ಮಾಡ್ತೀರ ಅಲ್ವಾ ವಿಜ್ಞಾನದಲ್ಲಿ ಸೈನ್ಸ್ ಅಲ್ಲಿ ನೀವು ಒಂದು ಜೀವಿಯ ದೇಹವನ್ನು ವಿಭಜಿಸಿ ಭಾಗಗಳನ್ನು ಗುರುತಿಸ್ತೀರ ಜೀವಶಾಸ್ತ್ರದಲ್ಲಿ ಒಂದು ಹೂವಿನ ಚಿತ್ರ ಆಗಿರ್ಬೋದು ಅಥವಾ ಮತ್ತೊಂದು ಯಾವುದೋ ಒಂದು ಚಿತ್ರವನ್ನು ಗುರುತಿಸಿಕೊಂಡು ನೀವು ಅದನ್ನ ಕಲಿತಾ ಹೋಗ್ತೀರ ಆದ್ರೆ ನಮ್ಮ ಕನ್ನಡ ವಿಷಯ ಕನ್ನಡ ಭಾಷೆ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ಇರುವಂತಹ ಒಂದು ವಿವರಣಾತ್ಮಕವಾದಂತಹ ಒಂದು ಭಾವನಾತ್ಮಕವಾದಂತಹ ಸಂಬಂಧ ಏನಾಗುತ್ತೆ ಜೀವನದ ಅನುಭವಗಳನ್ನು ತಿಳಿಸಿಕೊಡುತ್ತೆ ಜೀವನದ ಆಗು ಹೋಗುಗಳ ಬಗ್ಗೆ ಜೀವನದ ಏಳು ಬೀಳುಗಳ ಬಗ್ಗೆ ಈ ನಮ್ಮ ಕನ್ನಡ ಸಾಹಿತ್ಯ ಕನ್ನಡ ಭಾಷೆ ಕನ್ನಡ ಕನ್ನಡ ನೀಡ್ತಾ ಹೋಗ್ತದೆ ಹಾಗೆ ನಾವು ಬೇರೆ ವಿಷಯಗಳಲ್ಲಿ ನಾವು ಕಲಿಯೋದಕ್ಕೆ ಸಾಧ್ಯ ಇಲ್ಲ ಹಾಗಂತ ಹೇಳಿ ನಾವು ಬೇರೆ ವಿಷಯಗಳನ್ನ ದೂರ್ತಾ ಇಲ್ಲ ನಮ್ಮ ಕನ್ನಡ ವಿಷಯದಲ್ಲಿ ಇರುವಂತಹ ಮಹಾಭಾರತದಂತಹ ಕಥೆಗಳನ್ನು ನಾವು ಇಟ್ಟುಕೊಂಡು ಇಂದಿನ ಪೀಳಿಗೆಯನ್ನು ನಾವು ಸರಿ ಮಾಡ್ತಾ ಹೋಗ್ಬೋದು ಹಾಗೆ ಓಕೆ ಬನ್ನಿ ಪಾಠಕ್ಕೆ ಬನ್ನಿ ಈ ಗದ್ಯವನ್ನು ಬರೆದಂತಹವರು ಯಾರು ಗಿರೀಶ್ ರಾವ್ ಹತ್ವಾರ್ ಅಂತ ಹೇಳಿ ಅವರು ಹೆಸರು ಜನಿಸ್ತಾರೆ 1965ರಲ್ಲಿ ಅವರು ಜನಿಸ್ತಾರೆ ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆ ಹೊಸಪೇಟೆಯಲ್ಲಿ ಅವರು ಜನಿಸ್ತಾರೆ ಅವರ ಅಂಕಿತ ನಾಮ ಜೋಗಿ ಅವರ ಅಂಕಿತ ನಾಮ ಯಾವುದು ಜೋಗಿ ಅವರು ಯಾವ ಉದ್ಯೋಗವನ್ನು ಮಾಡ್ತಿದ್ದಾರೆ ಪತ್ರಿಕೋದ್ಯಮಿ ಅವರು ಯಾವುದು ಪತ್ರಿಕೋದ್ಯಮಿ ಅವರ ಉದ್ಯೋಗವನ್ನು ಪತ್ರಿಕೆಯವರು ಉದ್ಯಮಿಯಾಗಿದ್ದಾರೆ ಪ್ರಸ್ತುತ ಈ ಗದ್ಯವನ್ನು ನಾವು ಅವರು ಬರೆದಿರುವಂತಹ ಕಥಾ ಸಮಯ ಎಂಬ ಕೃತಿಯಿಂದ ಈ ಪಾಠವನ್ನು ನಾವು ಆಯ್ಕೆ ಮಾಡಿಕೊಳ್ಳಲಾಗಿದೆ ಯಾವುದು ಕಥಾ ಸಮಯ ನೆನಪಿಟ್ಟುಕೊಳ್ಳಬೇಕು ಪ್ರೀತಿಯ ವಿದ್ಯಾರ್ಥಿಗಳೇ ಕಥಾ ಸಮಯ ಎಂಬಂತಹ ಅವರು ಕೃತಿಯನ್ನು ಬರೆದಿದ್ದಾರೆ ಆ ಕೃತಿಯಿಂದ ಈ ಒಂದು ಗದ್ಯವನ್ನು ನಾವು ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ ನೋಡಿ ಮಹಾಭಾರತ ನೀವು ಇವಾಗಲೇ ಟಿವಿಯಲ್ಲಿ
ಸೀರಿಯಲ್ ಬರ್ತಾ ಇದೆ ಅಲ್ವಾ, ಧಾರಾವಾಹಿ ಬರ್ತಿದೆ ಮಹಾಭಾರತ ಅಂತ ಹೇಳಿ, ಆ ಮಹಾಭಾರತ ಕಥೆಯನ್ನ ವಾಚ್ ನೋಡಿರ್ತೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ಆಲ್ಮೋಸ್ಟ್ 99% ಜನ ಮಹಾಭಾರತ ಕಥೆಯನ್ನು ನೋಡಿರ್ತೀರಾ. ಮಹಾಭಾರತ ಕಥೆ ಬಗ್ಗೆ ಒಂದು 50% ಆದರೂ ನಿಮಗೆ ಗೊತ್ತಿರ್ತದೆ. ನೋಡಿ, ಮಹಾಭಾರತ ಮಹಾಭಾರತವನ್ನು ಆಧರಿಸಿರುವಂತಹ ಒಂದು ಕಥೆ ಅಂತ ಇದೆಯಾ. ಮಹಾಭಾರತ ಮಹಾಭಾರತ ಕಥೆಯಲ್ಲಿ ಬರುವಂತಹವರು ಪಾಂಡು, ಧೃತರಾಷ್ಟ್ರ ಮತ್ತೆ ವಿದುರ. ಗಮನಿಸಿ, ಈ ಮೂರು ಜನ ಪಾಂಡು, ಧೃತರಾಷ್ಟ್ರ, ವಿದುರ, ಈ ಮೂರು ಜನ ಸಹೋದರರು. ಸಹೋದರ ಅಂದ್ರೆ ಅಣ್ಣ ತಮ್ಮ. ಇವರು ಸಹೋದರರು, ಯಾರು? ಪಾಂಡು, ಧೃತರಾಷ್ಟ್ರ ಮತ್ತೆ ವಿದುರ, ಇವರು ಸಹೋದರರು. ಈ ಪಾಂಡುವಿಗೆ ಇಬ್ಬರು ಹೆಂಡತಿಯರು, ಯಾರು? ಒಬ್ಳು ಕುಂತಿ, ಇನ್ನೊಬ್ಳು ಮಾದ್ರಿ. ಕುಂತಿ ಮತ್ತೆ ಮಾದ್ರಿ. ಈ ಮಾದ್ರಿ ಶಲ್ಯನ ತಂಗಿ. ಶಲ್ಯ ಒಬ್ಬ ಮದ್ರಾ ದೇಶದ ರಾಜ, ಆತನ ತಂಗಿ ಈ ಮಾದ್ರಿ. ಇವಳು ಪಾಂಡವನ ವಿವಾಹ ಆಗ್ತಾಳೆ. ಈ ಪಾಂಡವನಿಗೆ ಇಬ್ಬರು ಹೆಂಡತಿಯರು ಎಂದಿಟ್ಕೊಳ್ಳಿ, ಕುಂತಿ ಮತ್ತೆ ಮಾದ್ರಿ ಅಂತ ಇದೆಯಾ. ನೋಡಿ, ಇವರಿಬ್ಬರಿಗೂ ಜನಿಸುವಂತಹ ಮಕ್ಕಳಿವರು 5 ಜನ. ಹಾಗಾಗಿ ಇವರನ್ನ ಪಂಚಪಾಂಡವರು ಅಂತ ಹೇಳಿ ಕರೀತಾರೆ. ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. ನನಗೆ ಗಮನಿಸಿ, ಕುಂತಿಗೆ ಜನಿಸಿರುವಂತಹವರು ಈ ಮೂರು ಜನ, ಅರ್ಜುನ, ಭೀಮ, ಸಾರಿ ಧರ್ಮರಾಯ, ಭೀಮ ಮತ್ತೆ ಅರ್ಜುನ. ಧರ್ಮರಾಯ ಯಮಧರ್ಮದಿಂದ ಜನಿಸಿರ್ತಾನೆ, ಭೀಮ ವಾಯುವಿನಿಂದ ಜನಿಸಿರ್ತಾನೆ, ಅರ್ಜುನ ಇಂದ್ರದೇವನ ವರದಿಂದ ಜನಿಸಿರ್ತಾನೆ ಈ ಕುಂತಿಗೆ. ಈ ಮಾದ್ರಿಗೆ ನಕುಲ ಮತ್ತೆ ಸಹದೇವ ಅಶ್ವಿನಿ ದೇವತೆಗಳಿಂದ ಜನಿಸಿರ್ತಾರೆ, ವರಪ್ರಸಾದದಿಂದ. ನೆಕ್ಸ್ಟ್ ಧೃತರಾಷ್ಟ್ರ. ಈಗಿನ ಹೆಂಡತಿ ಗಾಂಧಾರಿ. ಯಾರು? ಗಾಂಧಾರಿ. ಇವರಿಬ್ಬರ ಮಕ್ಕಳೇ ದುರ್ಯೋಧನ ಮತ್ತೆ ದುಶ್ಯಾಸನ. ದುರ್ಯೋಧನ ಹಿರಿಯ ಮಗ, ದುಶ್ಯಾಸನ ಕಿರಿಯ ಮಗ. ಈ ದುರ್ಯೋಧನ ಸ್ನೇಹಿತ ಯಾರು? ಕರ್ಣ ಗೆಳೆಯ. ಕರ್ಣ ಇದ ಗೆಳೆಯ ದುರ್ಯೋಧನ. ಕರ್ಣ ಯಾರು ಅಂತ? ಕುಂತಿಯ ಮೊದಲನೆಯ ಮಗ. ಈತ ಸೂರ್ಯದೇವನ ವರಪ್ರಸಾದದಿಂದ ಜನಿಸಿರ್ತಾನೆ. ಆದರೆ ಅದು ಕುಂತಿ ಆ ವಿಚಾರವನ್ನ ಯಾರಿಗೂ ಗೊತ್ತಿಲ್ಲದ ಹಾಗೆ ಬಚ್ಚಿಟ್ಟಿರ್ತಾಳೆ. ಕುರುಕ್ಷೇತ್ರ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಕರ್ಣ ಯಾರು ಎಂಬಂತಹ ಒಂದು ಕಠೋರ ಸತ್ಯ ಇಡೀ ಕುರುಕ್ಷೇತ್ರದ ಇಡೀ ಕುರುಕ್ಷೇತ್ರಕ್ಕೆ ತಿಳಿಯುತ್ತೆ. ಇದೇ ಕರ್ಣನ ವಿಚಾರ. ನೆಕ್ಸ್ಟ್ ಮುಂದಿನ ತರಗತಿ ನಾವು ಅದನ್ನ ತಿಳಿತಾ ಹೋಗೋಣ. ಈ ಮಹಾಭಾರತದಲ್ಲಿ ಬರುವಂತಹ ಪಾತ್ರಗಳ ಪರಿಚಯ ನಿಮಗೀಗ ಆಗಿದೆ. ಈ ಪಾತ್ರಗಳನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಅರ್ಥ ಆಗ್ತಿದೆಯಾ? ಯುದ್ಧ ನಡೀತಾ ಇದೆ, ಕುರುಕ್ಷೇತ್ರದ ಯುದ್ಧ ನಡೀತಾ ಇದೆ. ಆ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಪಾಂಡವರು ಮತ್ತೆ ಈ ಕೌರವರು ಈ ಎರಡೂ ಸಹ ಇಬ್ಬರು ಸಹ ಯುದ್ಧವನ್ನ ಮಾಡ್ತಾ ಇದ್ದಾರೆ. ದಾಯಾದಿ ಮಕ್ಕಳು, ಅಣ್ಣ ತಮ್ಮಂದಿರ ಮಕ್ಕಳು ಯುದ್ಧವನ್ನ ಮಾಡ್ತಿದ್ದಾರೆ. ಒಂದು ಮಾತಿದೆ, ಹುಡ್ತಾ ಹುಡ್ತಾ ಅಣ್ಣ ತಮ್ಮಂದ್ರು ಬೆಳೀತಾ ಬೆಳೀತಾ ದಾಯಾದಿ ಮಕ್ಕಳು ಎನ್ನುವಂತಹ ಒಂದು ಮಾತಿದೆ ಅಲ್ವಾ. ಹಾಗೆ ಅಣ್ಣ ತಮ್ಮಂದಿರ ಮಕ್ಕಳು ಕುರುಕ್ಷೇತ್ರ ಭೂಮಿಯಲ್ಲಿ ಘನಘೋರವಾದಂತಹ ಒಂದು ಯುದ್ಧವನ್ನ ಮಾಡ್ತಿದ್ದಾರೆ. ಸಾವಿರಾರು ಜನ ಸಾಯ್ತಾರೆ ಆ ಕುರುಕ್ಷೇತ್ರ ಯುದ್ಧದಲ್ಲಿ. ಸಾವಿರಾರು ಪ್ರಾಣಿಗಳು ಸತ್ತೋಗ್ತವೆ. ಅಪಾರವಾದಂತಹ ಆಸ್ತಿ ಪಾಸ್ತಿ ಜೀವಹಾನಿಗಳು ಆಗ್ತವೆ. ಅರ್ಥ ಇದೆಯಾ ವಿದ್ಯಾರ್ಥಿಗಳೇ? ಈ ಮಹಾಭಾರತದಲ್ಲಿ ಬರುವಂತಹ ಈ ಸಂಪೂರ್ಣ ಚಿತ್ರವನ್ನ ನೀವು ನೆನಪಲ್ಲಿಟ್ಕೊಂಡ್ರೆ ಈ ಒಂದು ಪಾಠ ನಿಮಗೆ ಅರ್ಥ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿಯೇ ನಾನೊಂದು ಪುಟ್ಟ ಕಥೆಯನ್ನು ಹೇಳ್ತೇನೆ. ಹೊಸದಾಗಿ ಪೊಲೀಸ್ ಇಲಾಖೆಗೆ ಒಬ್ಬ ಆರಕ್ಷಕ ಅಂದ್ರೆ ಪೊಲೀಸ್ ಅರ್ಥ ಇದೆಯಾ ಅಪಾಯಿಂಟ್ ಆಗಿ ಬರ್ತಾನೆ. ಒಂದು ಊರಿಗೆ ಹೊಸ ಹೊಸದಾಗಿ ಒಂದು ಊರಿಗೆ ಅವನಿಗೆ ಪ್ರಮೋಷನ್ ಕೊಡ್ತಾರೆ. ಆ ಪೊಲೀಸ್ ಒಂದು ಹೊಸ ಊರಿಗೆ ಬಂದಾಗ ಆ ಊರಿನ ಬಗ್ಗೆ ಆ ಪೊಲೀಸ್ಗೆ ಯಾವುದೇ ರೀತಿಯಾದಂತಹ ಆ ಊರಿನ ಬಗ್ಗೆ ಮಾಹಿತಿ ಇರೋದಿಲ್ಲ. ಅದೇ ಊರಿನಲ್ಲಿ ಇರುವಂತಹ ಒಬ್ಬ ದೊಡ್ಡ ಕಳ್ಳ, ಆ ದೊಡ್ಡ ಕಳ್ಳ ಪೊಲೀಸ್ಗೆ ಪರಿಚಯ ಆಗ್ತಾನೆ. ಆ ಕಳ್ಳ ಏನ್ ಮಾಡ್ತಾನೆ, ಆ ಪೊಲೀಸ್ನನ್ನ ಅವನ ಕಳ್ಳನಿಗೆ ಗೊತ್ತು ಇವ್ರು ಪೊಲೀಸ್ ಅಂತ ಹೇಳಿ. ಅದಕ್ಕೆ ಆ ಕಳ್ಳ ಏನ್ ಮಾಡ್ತಾನೆ, ಆ ಪೊಲೀಸ್ನ ಅವ್ರ ಕಳ್ಳನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಒಂದು ತಿಂಗಳುಗಳ ಕಾಲ ಆ ಪೊಲೀಸ್ ಕಳ್ಳನ ಮನೆಯಲ್ಲಿ ಇರ್ತಾರೆ. ಆ ಕಳ್ಳ ಕೊಡುವಂತಹ ಆತಿಥ್ಯ ಸತ್ಕಾರ ಅದೆಲ್ಲವನ್ನೂ ಸಹ ಈ ಪೊಲೀಸ್ ಆರಕ್ಷಕ ಅನುಭವಿಸ್ತಾನೆ. ಅವ್ರ ಮನೇಲಿ ಉಳ್ಕೊಳಕ್ ಜಾಗ ಕೊಡ್ತಾನೆ, ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡ್ತಾನೆ, ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ. ಒಳ್ಳೆ ಫ್ರೆಂಡ್ಲಿ ಆಗಿರ್ತಾ
ಅವರನ್ನ ನೋಡಿಕೊಳ್ಳುತ್ತಾನೆ. ಒಂದು ತಿಂಗಳ ತನಕ ಕಳ್ಳನ ಮನೆಯಲ್ಲಿ ವಾಸವಾಗಿರ್ತಾರೆ. ಈ ಕಳ್ಳ ಮತ್ತು ಪೊಲೀಸ್ ಇಬ್ಬರು ಅತ್ಯುನ್ನತವಾದಂತಹ ಒಂದು ಉತ್ತಮವಾದಂತಹ ಸಂಬಂಧದಲ್ಲಿ ಇರ್ತಾರೆ, ಒಳ್ಳೆ ಗೆಳೆಯರಾಗಿ ಇರ್ತಾರೆ. ಒಂದಿನ ಹೀಗೆ ಈತ ಕಳ್ಳ ಎಂಬಂತಹ ಒಂದು ವಿಚಾರ ಗೊತ್ತಾಗುತ್ತೆ. ಆಗ ಪೊಲೀಸ್ ಈತನನ್ನ ಬಂಧಿಸುವುದಿಲ್ಲ. ಯಾಕೆ? ಕಳ್ಳನ ಮನೆ ಒಂದು ತಿಂಗಳಿದ್ದು ಆತ ಕೊಡುವಂತಹ ಆತಿಥ್ಯ ಸರ್ಕಾರವನ್ನ ಆ ಪೊಲೀಸ್ ಸ್ವೀಕರಿಸಿರ್ತಾನೆ ಅಲ್ವಾ. ಸೊ ಅವನಿಗೊಂದು ಋಣ ಬಾಧೆ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಅವ್ರ ಮನೆಯ ಅಣ್ಣ ಬಂದಿದ್ದೀನಿ, ಅವರ ಮನೆಯ ಉಪ್ಪಿನ ಋಣ ನನಗಿದೆ, ಅವನನ್ನು ಹೇಗೆ ನಾನು ಬಂಧಿಸಿದೆ ಎನ್ನುವಂತಹ ಒಂದು ಪಾಪ ಪ್ರಜ್ಞೆ ಆ ಪೊಲೀಸಿಗೆ ಕಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಸ್ನೇಹ ಮಾಡುವಾಗ ಉತ್ತಮರಾದಂತಹ ವ್ಯಕ್ತಿತ್ವವುಳ್ಳವರ ಸ್ನೇಹವನ್ನು ನಾವು ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರೋದು. ನಾವು ಸ್ನೇಹವನ್ನು ಮುಂಚಿತವಾಗಿ ಯಾವ ಜೊತೆಗೆ ಮಾಡಬೇಕು, ಅವ್ರು ನಮ್ಗೆ ಅಡ್ಜಸ್ಟ್ ಆಗ್ತಾರಾ, ನಮ್ಮ ವ್ಯಕ್ತಿತ್ವಕ್ಕೆ ಅವರು ಹೊಂದ್ಕೊಳ್ತಾರಾ ಎನ್ನುವಂತಹ ಮುಂದಾಲೋಚನೆ ನಮಗಿದ್ದಾಗ ನಾವು ಅವರ ಜೊತೆ ಸ್ನೇಹ ಒಡನಾಟದಿಂದ ಇದ್ರೆ ನಮ್ಮ ಜೀವನವೂ ಸಹ ನಾವು ಚೆನ್ನಾಗಿರ್ತೀವಿ, ಜೀವನದಲ್ಲೂ ಸಹ ನಾವು ಚೆನ್ನಾಗಿರ್ತೀವಿ. ಸ್ನೇಹಿತರಿಗೆ ಸಂಬಂಧಪಟ್ಟಂತಹ ಹಲವಾರು ಕಥೆಗಳು ನಿಮ್ಗೆ ಗೊತ್ತು. ಸಂಗಬಾಳ್ಯದಂತಹ ಕಥೆಗಳು ಗೊತ್ತು, ತೆನಾಲಿರಾಮದಲ್ಲಿ ಬರುವಂತಹ ಕಥೆಗಳು ನಿಮಗೆ ಗೊತ್ತು. ಸರಿ, ಓಕೆ, ಅದೆಲ್ಲ ಇಲ್ಲಿ ಪಾಠ ಕೊಡೋಣಾಗಾದ್ರೆ ಅನ್ಯದ ಅನ್ನದ ಅನ್ನದ ಹಕ್ಕು ಅನ್ಯರ ಸ್ವತ್ತು. ಕೃತಿಕಾರರ ಪರಿಚಯ ಇದು. ಇದು ಒಂದು ಮಹಾಭಾರತದ ಕಥೆಯಲ್ಲಿ ಆಧರಿಸಿರುವಂತಹ ಒಂದು ಭಾಗ. ಇದಿಷ್ಟು ಅರ್ಥ ಆಯಿತು ನಿಮಗೆ. ಈ ಪಾಠದಲ್ಲಿ ಬರುವಂತಹ ಪದಗಳನ್ನು ನೋಡೋಣ. ದಾಕ್ಷಿಣ್ಯ, ದಾಕ್ಷಿಣ್ಯ ಅಂದ್ರೆ ಸಂಕೋಚ, ಹಿಂಜರಿಕೆ ಅಥವಾ ಇನ್ನೊಬ್ಬರಿಗೆ ನೋವಾಗದಂತೆ ನಮ್ಮ ಮನಸ್ಸನ್ನು ಅನುಸರಿಸಿಕೊಂಡು ನಾವು ನಡೆಯುವಂತಹ ನಡವಳಿಕೆ. ಮರ್ಜಿ, ಮರ್ಜಿ ಇಷ್ಟ ಧೋರಣೆ. ಶುಶ್ರೂಷೆ, ಉಪಚಾರ ಅಥವಾ ಸೇವೆ ಅಂತ ಕಿದೆಯಾ. ಸಾರಥಿ, ರಥವನ್ನು ನಡೆಸುವ ಚಾಲಕ ಅಂತ ಕಿದೆ ಪ್ರೀತಿಯ ವಿದ್ಯಾರ್ಥಿಗಳೇ. ಓಕೆ, ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈಗ ಬನ್ನಿ ಪಾಠಕ್ಕೆ ನಾವು ಹೋಗೋಣ. ನೋಡಿ, ಶಲ್ಯ ಮದ್ರಾದೇಶದ ಒಬ್ಬ ರಾಜ, ಧೀರ ಶೂರ ಅಪಾರವಾದಂತಹ ಶಕ್ತಿಯುಳ್ಳಂತಹ ವ್ಯಕ್ತಿ. ಆತನ ತಂಗಿ ಈ ಮಾದ್ರಿ. ಅರ್ಥ ಆಗ್ತಿದೆಯಾ? ಇಷ್ಟು ನೆನಪಿಟ್ಕೊಂಡು ನಿಮಗೆ ಪಾಠ ಸುಲಭವಾಗಿ ಅರ್ಥ ಆಗುತ್ತೆ. ಬನ್ನಿ ಪಾಠ ಹೋಗೋಣ. ಶಲ್ಯ ಮದ್ರಾದೇಶದ ರಾಜನಾಗಿದ್ದ. ಆ ದೇಶದ ಪದ್ಧತಿಯಂತೆ ಆತನ ತಂಗಿಗೆ ಮಾದ್ರಿ ಅನ್ನುವ ಹೆಸರು ಬಂತು. ಮಾದ್ರಿಯನ್ನು ಪಾಂಡು ಮದುವೆಯಾದ. ಹೀಗಾಗಿ ಶಲ್ಯ ನಕುಲ ಸಹದೇವರಿಗೆ ಸೋದರ ಮಾವ, ಉಳಿದ ಪಾಂಡವರಿಗೂ ಸಹ ಆತ ಮಾವ. ನೋಡಿ, ಈ ಶಲ್ಯ ಮದ್ರಾದೇಶದ ಶಲ್ಯ ಬರಲಿದೆ ಅನ್ನ. ಈ ಶಲ್ಯ ಇರುವಂತಹ ರಾಜ ಇದಲ್ಲ, ಇಂತ ಮದ್ರಾದೇಶದ ಒಬ್ಬ ರಾಜ. ಆ ದೇಶದ ದೇಶದ ಪದ್ಧತಿಯಂತೆ ಆತನ ತಂಗಿಗೆ ಮಾದ್ರಿ ಅಂತ ಹೇಳಿ ಆತ ನಾಮಕರಣವನ್ನು ಮಾಡಿರ್ತಾನೆ. ಹಾಗಾಗಿ ಈ ಮಾದ್ರಿ ಪಾಂಡವನ ವಿವಾಹ ಆಗ್ತಾಳೆ. ವಿವಾಹ ಆದ ನಂತರ ಈ ನಕುಲ ಮತ್ತು ಸಹದೇವ ಎಂಬ ಇಬ್ಬರು ಮಕ್ಕಳಿಗೆ ಜನ್ಮವನ್ನು ನೀಡ್ತಾಳೆ. ಹಾಗಾಗಿ ಈ ನಕುಲ ಮತ್ತು ಸಹದೇವಕ್ಕೆ ಈ ಶಲ್ಯ ಸೋದರ ಮಾವ. ಇವರಿಬ್ಬರಿಗೆ ಅಷ್ಟೆಲ್ಲ ಧರ್ಮರಾಯ, ಭೀಮ ಮತ್ತೆ ಅರ್ಜುನ ಇವರಿಗೂ ಸಹ ಇಂತ ಸೋದರ ಮಾವ. ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗಿದೆ. ಕುರುಕ್ಷೇತ್ರ ಯುದ್ಧ ಶುರುವಾದಾಗ ಶಲ್ಯ ಪಾಂಡವರಿಗೆ ನೆರವಾಗುವುದಕ್ಕೆ ತನ್ನ ಅಗಾಧವಾದ ಸೇನೆಯನ್ನು ತೆಗೆದುಕೊಂಡು ಉಪಪ್ಲಾವ್ಯ ಎಂಬ ಪಟ್ಟಣದತ್ತ ಹೊರಡುತ್ತಾನೆ. ಶಲ್ಯ ಪಾಂಡವರಿಗೆ ಸಹಾಯ ಮಾಡುವುದಕ್ಕೆ ಹೊರಟು ನಿಂತ ಸಂಗತಿ ದುರ್ಯೋಧನಿಗೆ ತಿಳಿಯುತ್ತದೆ. ಆತ ಕೂಡಲೇ ಒಂದು ಉಪಾಯವನ್ನು ಮಾಡ್ತಾನೆ. ಸಾವಿರಾರು ಸೇವಕರನ್ನು ಕಳುಹಿಸಿ ಶಲ್ಯನ ಸೇನೆ ಹಾದು ಬರುವ ದಾರಿಯುದ್ದಕ್ಕೂ ಊಟ, ಉಪಚಾರ, ವಸತಿ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡುವಂತೆ ಹೇಳುತ್ತಾನೆ. ಅವರು ದಾರಿಯುದ್ದಕ್ಕೂ ಅಲ್ಲಲ್ಲಿ ಸುಂದರವಾದ ವಸತಿ ಗೃಹಗಳನ್ನು ಕಟ್ಟಿ ರುಚಿಯಾದ ಅಡುಗೆಗಳನ್ನು, ನೀರನ್ನು, ವೈದ್ಯಕೀಯ ಶುಶ್ರೂಷೆಯನ್ನು, ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಈ ಸೇವೆಗಳೆಲ್ಲವನ್ನು ಪಾಂಡವರೇ ಮಾಡಿದ್ದಾರೆ ಎಂದುಕೊಂಡು ಶಲ್ಯ ಅದನ್ನೆಲ್ಲ ಮೆಚ್ಚಿಕೊಳ್ಳುತ್ತಾ ಸ್ವೀಕರಿಸುತ್ತಾನೆ. ನೋಡಿ, ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗಿದೆ. ಕುರುಕ್ಷೇತ್ರ ಯುದ್ಧದಲ್ಲಿ ಸಾವಿರಾರು ಅಪಾರವಾದಂತಹ ಜೀವಹಾನಿಗಳಾಗಿದ್ದಾವೆ. ಹಾಗಾಗಿ ಮತ್ತೆ ಯುದ್ಧ ಮಾಡಲಿಕ್ಕೆ ಕುದುರೆಗಳು ಬೇಕು, ಸೈನಿಕರು ಬೇಕು, ಆನೆಗಳು ಬೇಕು, ಒಂಟೆಗಳು ಬೇಕು, ಮತ್ತೆ ಯುದ್ಧ ಮಾಡಲಿಕ್ಕೆ ಶಸ್ತ್ರಾಸ್ತ್ರಗಳು ಬೇಕು ಅಲ್ವಾ. ಸೊ ಹಾಗಾಗಿ
ಈ ಮಾದ್ರಿಯ ಅಣ್ಣ ಆಗಿರೋದ್ರಿಂದ ಶಲ್ಯ ಪಾಂಡು ತನ್ನ ಭಾವ ಅಲ್ಲ ಹಾಗಾಗಿ ಈ ಪಾಂಡುವಿಗೆ ಈ ಶಲ್ಯ ಸಹಾಯ ಮಾಡಲಿಕ್ಕೆ ಮುಂದಾಗ್ತಾನೆ ಕುರುಕ್ಷೇತ್ರ ಯುದ್ಧದಲ್ಲಿ ನನ್ನ ಸಕಲ ಸೈನ್ಯವನ್ನು ಯುದ್ಧಕ್ಕೆ ನಾನು ಕಳಿಸ್ಕೊಡ್ತೇನೆ ನಿಮಗೆ ಸಹಾಯ ಮಾಡಲಿಕ್ಕೆ ಕಳಿಸ್ಕೊಡ್ತೇನೆ ಅಂತ ಹೇಳಿ ಮಾತನ್ನು ಕೊಟ್ಟಿರ್ತಾನೆ ಹಾಗಾಗಿ ಈ ಶಲ್ಯ ತನ್ನ ಸೇನೆಯನ್ನು ಕರೆದುಕೊಂಡು ಕುರುಕ್ಷೇತ್ರ ಯುದ್ಧ ಭೂಮಿಗೆ ಬರ್ತಾ ಇರ್ತಾನೆ ಆ ಬರುವಂತಹ ಸಂದರ್ಭದಲ್ಲಿ ಇವನು ಶಲ್ಯ ಈ ಪಾಂಡವರಿಗೆ ಸಹಾಯ ಮಾಡಿದ್ದಾನೆ ಅಂತ ಹೇಳಿ ಈ ದುರ್ಯೋಧನನಿಗೆ ಎಲ್ಲ ಗೊತ್ತಾಗುತ್ತೆ ಹಾಗಾಗಿ ಇವನು ಬರುವಂತಹ ಸಮಯವನ್ನು ನೋಡಿಕೊಂಡು ಈ ದುರ್ಯೋಧನ ಏನ್ ಮಾಡ್ತಾನೆ ಒಂದು ಕುತಂತ್ರವಾದ ಬುದ್ಧಿಯನ್ನ ಉಪಯೋಗಿಸ್ತಾನೆ ಏನು ಇವನು ಬರುವಂತಹ ದಾರಿಯುದ್ದಕ್ಕೂ ಏನ್ ಕಟ್ಟಿಸಿರ್ತಾನೆ ದಾರಿಯುದ್ದಕ್ಕೂ ಊಟ ಉಪಚಾರ ವಸತಿ ಗೃಹಗಳನ್ನೆಲ್ಲ ವ್ಯವಸ್ಥೆಗಳನ್ನೆಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿರ್ತಾನೆ ಈಗ ಕುರುಕ್ಷೇತ್ರ ಯುದ್ಧ ಮುಂದುವರೆದ ಇವನ್ನೆಲ್ಲ ಯಾವುದೊಂದು ಮದ್ರಾ ದೇಶದಲ್ಲಿ ಇರ್ತಾನೆ ಕುರುಕ್ಷೇತ್ರ ಯುದ್ಧ ಭೂಮಿ ಇನ್ನೊಂದು ದೇಶದಲ್ಲಿ ಇರುತ್ತೆ ಹಾಗಾಗಿ ಈ ಶಲ್ಯ ಕುರುಕ್ಷೇತ್ರ ಯುದ್ಧ ಭೂಮಿ ಹೋಗುವಂತಹ ದಾರಿಯುದ್ದಕ್ಕೂ ಈ ದುರ್ಯೋಧನ ಏನ್ ಮಾಡ್ತಾನೆ ಇವನಿಗೆ ಬೇಕಾಗಿರುವಂತಹ ವಸತಿ ಗೃಹ ಊಟ ಉಪಚಾರ ಅಚ್ಚುಕಟ್ಟಾಗಿ ಮಾಡ್ತಾನೆ ಆ ಇವ್ ಬಂದಿರುವಂತಹ ಎಲ್ಲಾ ಸೈನಿಕರು ಸಹ ಊಟ ಉಪಚಾರದ ಬಗ್ಗೆ ಉಳ್ಕೊಳ್ಳೋದಕ್ಕೆ ವಸತಿ ಗೃಹಗಳನ್ನೆಲ್ಲ ಕೊಟ್ಟು ಇವರು ಈ ಶಲ್ಯನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ ಈ ದುರ್ಯೋಧನ ಆದರೆ ಈ ಶಲ್ಯನಿಗೆ ಗೊತ್ತಿರಲ್ಲ ಇದೆಲ್ಲ ಮಾಡಿರೋದು ಊಟ ಉಪಚಾರ ವಸತಿ ಗೃಹ ಇಷ್ಟೊಂದು ನಮ್ಮನ್ನ ಸೊಗಸಾಗಿ ನೋಡ್ಕೊಂಡಿದ್ದು ನಮ್ಮನ್ನು ಉಪಚಾರ ಮಾಡಿದ್ದು ದುರ್ಯೋಧನನೇ ಅಂತ ಹೇಳಿ ತನಗೆ ಗೊತ್ತಿರಲ್ಲ ಪಾಂಡವರಾದಂತಹ ಈ ಐದು ಜನ ಮಾಡಿದ್ದಾರೆ ಅಂತ ಹೇಳಿದ ಭಾವಿಸುತ್ತಾನೆ ಇಲ್ಲಿವರೆಗೂ ಪಾಠ ಇರಲಿ ಮುಂದಿನದನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಇದರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನಮಗೆ ವಾಟ್ಸಪ್ ಅಲ್ಲಿ ಕಾಮೆಂಟ್ಸ್ ಅನ್ನ ಮಾಡಿ ಆತ್ಮೀಯ ವಿದ್ಯಾರ್ಥಿಗಳೇ ಥ್ಯಾಂಕ್ ಯು ಸೋ ಮಚ್